ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ಬೆಂಗಳೂರು ಉತ್ತರ ತಾಲ್ಲೂಕು ಸಹಕಾರಿ ಹಾಲು ಒಕ್ಕೂಟದ ನಿರ್ದೇಶಕ ಶ್ರೀ ಕೇಶವಮೂರ್ತಿ ರವರು ಕಮ್ಮಸಂದ್ರದಲ್ಲಿ ಆಚರಿಸಿಕೊಂಡಿರುವ ತಮ್ಮ ಹುಟ್ಟು ಹಬ್ಬದ ವೈಯಕ್ತಿಕ ಕಾರ್ಯಕ್ರಮಕ್ಕೆ ಒಕ್ಕೂಟದ ಹಣವನ್ನು ಮತ್ತು ಹಾಲು ಉತ್ಪಾದಕ ಡೈರಿಗಳಿಂದ ಹಣ ಪಡೆದು ದುರುಪಯೋಗಪಡಿಸಿಕೊಂಡಿದ್ದಾರೆ ಎಂದು ಬೆಂಗಳೂರು ಸಹಕಾರಿ ಹಾಲು ಒಕ್ಕೂಟದ ಮಾಜಿ ಅಧ್ಯಕ್ಷ ಶ್ರೀ ದಿಬ್ಬೂರು ಜಯಣ್ಣ ಮತ್ತು ಇಟಗಲ್ಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಶ್ರೀ ಎಂ ಮೋಹನ್ ಕುಮಾರ್ ರವರು ಆರೋಪ ಮಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷರಾದ ಶ್ರೀ ಸತೀಶ್ ಕಡತನಮಲೆ ಮತ್ತು ಬಿಜೆಪಿ ಮುಖಂಡರಾದ ಶ್ರೀ ಎಸ್ಎನ್ ರಾಜಣ್ಣ, ಶ್ರೀ ಡಿಜಿ ಅಪ್ಪಯಣ್ಣ, ಶ್ರೀ ಅದ್ದೆ ಮಂಜುನಾಥ್ ರೆಡ್ಡಿ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀ ಚುಕ್ಕನಹಳ್ಳಿ ವೆಂಕಟೇಶ್ ಮತ್ತು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಶಿವಾನಂದ್ ಹಾಗೂ ಬಿಜೆಪಿಯ ಮುಖಂಡರು ಹಾಜರಿದ್ದರು. ಡೈರಿ ಕಾರ್ಯಕ್ರಮ ಅಂತ ಆಚರಿಸಿರುವುದು ಒಂದು ರೀತಿ ಸರಿ ಇಲ್ಲ ಅಂತ ನಮ್ಮ ಭಾವನೆ. ಮಿನಿಸ್ಟ್ರುಗಳೆಲ್ಲ ಕಡೆ ಹೊರಗಡೆ ಇದ್ದಾರೆ, ಬರೋಕ್ಕಾಗ್ತಾ ಇಲ್ಲ, ಕಾರ್ಯಕ್ರಮ ರದ್ದು ಮಾಡಿದ್ದೀನಿ ಅಂತ ನಮ್ಮ ಎಮ್ ಎಲ್ ಎವರಿಗೆ ಫೋನ್ ಮಾಡಿ ಹೇಳಿದ್ದಾರೆ. ನಾವು ಕಾರ್ಯಕ್ರಮ ರದ್ದಾಯಿತು ಅಂತ ಅಂದ್ಕೊಂಡಿದ್ವಿ, ಅದನ್ನು ಅವ್ರು ಕಾರ್ಯಕ್ರಮ ಮಾಡಿರೋದ್ರಿಂದ ಅದು ಬರ್ತದೆ ಕಾರ್ಯಕ್ರಮ. ಇದು ಆಕ್ಚುಲಿ ರೈತರಿಗೆ ಅನುಕೂಲ ಆಗಬೇಕು ಆ ಥರದ ಕಾರ್ಯಕ್ರಮ ಅಲ್ಲ. ಕೇಶವಮೂರ್ತಿ ಅವರು ಬರ್ತಡೇ ಇರೋದ್ರಿಂದ ಆ ಕಾರ್ಯಕ್ರಮನ ಮಾಡಿದ್ದಾರೆ. ಅಂದ್ರೆ ಅವತ್ತು ಕಾರ್ಯಕ್ರಮ ಬರೋ ವಾರ ನಾವು ಯಲಹಂಕ ಶಿಬಿರ ಕಚೇರಿ ರಾಜಾನಕುಂಟೆ ಅಲ್ಲಿ ಕ್ಯಾಂಪ್ ಆಫೀಸ್ ಮುಂದೆ ಒಂದು ದೊಡ್ಡ ಪ್ರತಿಭಟನೆಯನ್ನು ಮಾಡ್ತೀವಿ. ಎಲ್ಲ ತಾಲೂಕಿನ ಎಲ್ಲ ನಮ್ಮ ಹೈನುಗಾರಿಕೆಯ ಸಾಕಾಣಿಕೆ ಮಾಡುವಂಥ ಎಲ್ಲ ರೈತರನ್ನ ಕರೆದು ಎಲ್ಲ ಡೈರಿ ಅಧ್ಯಕ್ಷರುಗಳನ್ನ ಒಂದು ಸ್ವಲ್ಪ ಜನ ಕಾರ್ಯದರ್ಶಿಗಳನ್ನ ಎಲ್ಲ ಕರೆದು ಅಲ್ಲೊಂದು ಪ್ರತಿಭಟನೆಯನ್ನು ಕೇಶವಮೂರ್ತಿ ಅವ್ರ ವಿರುದ್ಧ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಆ ಒಂದು ಪ್ರತಿಭಟನೆಯನ್ನು ಕೂಡ ರಾಜನಕುಂಟೆ ಶಿಬಿರ ಕಚೇರಿಯಿಂದ ನಾವು ಮಾಡ್ತೀವಿ. ಬೆಂಗಳೂರಿಗೆ ಹೆಚ್ಚಿಗೆ ಹಾಲು ಶೇಖರಣೆ ಆಗುವಂಥ ಯಾವುದಾದ್ರೂ ತಾಲೂಕು ಇದ್ರೆ ಅದು ಬೆಂಗಳೂರು ಉತ್ತರ ತಾಲೂಕು. ಬರೀ ಒಂದೇ ಪಕ್ಷದ ಲೀಡರ್ಸ್ನ ಕರೆಸಿ ಕಾರ್ಯಕ್ರಮ ಮಾಡ್ತಾರೆ. ಕೇಶವ ರಾಜಣ್ಣ, ಮಾಜಿ ಶಾಸಕ ವೆಂಕಟರಮಣಯ್ಯ ದೊಡ್ಡಬಳ್ಳಾಪುರ, ಕಾಂತರಾಜು, ಜಿಲ್ಲಾ ಪಂಚಾಯಿತಿ ಗೋಪಾಲಕೃಷ್ಣ ಮಾಜಿ ಸದಸ್ಯರಾದಂಥ ಗೋಪಾಲಕೃಷ್ಣ, ಸಿಂಗನಾಯ್ಕನಹಳ್ಳಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದಂಥ ಮಾಜಿ ಸದಸ್ಯರು ಲಾವಣ್ಯ, ಇವ್ರನ್ನೆಲ್ಲ ಕರೆಸಿ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಮಾಡಿದ್ದಾರೆ. ಅದು ಸನ್ಮಾನ್ಯ ಕೇಶವಮೂರ್ತಿಯವರ ಹುಟ್ಟು ಹಬ್ಬ. ಅವತ್ತು ಹುಟ್ಟು ಹಬ್ಬಕ್ಕೋಸ್ಕರ ಸರ್ಕಾರಿ ಕಾರ್ಯಕ್ರಮ ಥರ ಅದು ಕಾರ್ಯಕ್ರಮ ಮಾಡಿದ್ದಾರೆ. ಬೆಂಗಳೂರು ಡೈರಿಯಿಂದ 5 ಲಕ್ಷ ಹಣನೂ ಆ ಕಾರ್ಯಕ್ರಮಕ್ಕೆ ಡ್ರಾ ಮಾಡಿಸಿದ್ದಾರೆ. ಮತ್ತು ಕೆಲವು ಕಾರ್ಯದರ್ಶಿಗಳಿಗೆ ಅಧ್ಯಕ್ಷಗಳಿಗೆ ಫೋನ್ ಮಾಡಿ ಈ ಥರ ಮೂರನೇ ತಾರೀಕು ನಮ್ಮ ಹುಟ್ಟುಹಬ್ಬ ಕಾರ್ಯಕ್ರಮ ಇದೆ, ಈ ಕಾರ್ಯಕ್ರಮಕ್ಕೆ ನೀವು ಇಷ್ಟು ದುಡ್ಡು ಕೊಡಿ, 15,000 ಕೊಡಿ, 20,000 ಕೊಡಿ, ಕಾರ್ಯಕ್ರಮ ಮಾಡಬೇಕು ಅಂತೇಳಿ ದುಡ್ಡನ್ನು ವಸೂಲಿ ಮಾಡಿದ್ದಾರೆ. ಇದು ಅಪರಾಧ, ಕಾನೂನು ರೀತಿ ಇದು ಸರಿಯಲ್ಲ ಅಂತ ನಮ್ಮ ಭಾವನೆ. ಸನ್ಮಾನ್ಯ ಕೇಶವಮೂರ್ತಿಯವರು ಹತ್ತತ್ರ 4.5 ವರ್ಷ ಡೈರಿ ಡೈರೆಕ್ಟರಾಗಿ 4.5 ವರ್ಷ ಆಯಿತು. ಒಂದು ರೈತರ ಪರವಾದಂಥ ಒಂದು ಕಾರ್ಯಕ್ರಮ ಅವರು ಮಾಡಲಿಲ್ಲ. ಹಸು ಮತ್ತು ಕರುಗಳ ಆರೋಗ್ಯ ತಪಾಸಣೆ ಶಿಬಿರ ಮಾಡಿಸ್ಬೇಕಿತ್ತು, ಮಾಡಿಸ್ಲಿಲ್ಲ. ಹಸು ಮತ್ತು ಕರುಗಳನ್ನ ಪೋಷಣೆ ಮಾಡುವಂಥ ರೈತರಿಗೆ ಆರೋಗ್ಯ ತಪಾಸಣೆ ಶಿಬಿರ ಮಾಡಿಸ್ಬೋದಾಗಿತ್ತು, ಮಾಡಿಸಿಲ್ಲ. ತುಂಬ ಕಾರ್ಯಕ್ರಮ ಬಮೂಲ್ ಟ್ರಸ್ಟಿಂದ ಒಂದಷ್ಟು ಕಾರ್ಯಕ್ರಮಗಳಿದ್ವು, ಒಂದಷ್ಟು ಡೈರಿ ಸಂಬಂಧಪಟ್ಟಂಗೆ ರೈತರಿಗೆ ಸಂಬಂಧಪಟ್ಟಂಗೆ ಹೈನುಗಾರಿಕೆಗೆ ತುಂಬ ಕಾರ್ಯಕ್ರಮ ಇದ್ವು. ಆ ಕಾರ್ಯಕ್ರಮ ಒಂದೇ ಒಂದು ಕಾರ್ಯಕ್ರಮ ಮಾಡಲಿಲ್ಲ. 3ನೇ ತಾರೀಕು ಹುಟ್ಟು ಹಬ್ಬ ಅಂತೇಳಿ ಏನೋ ಒಂದು ಈ ನೆಕ್ಸ್ಟ್ ಮಾರ್ಚ್ ಏಪ್ರಿಲ್ಗೆ ಬೆಂಗಳೂರು ಡೈರಿ ಚುನಾವಣೆ ಬರುತ್ತೆ ಅಂತೇಳಿ ಎಲ್ಲ ಡೈರಿ ಅಧ್ಯಕ್ಷರನ್ನ ಕರೆದು ಅವ್ರಿಗೆ ಒಂದು ಊಟ ಹಾಕಿ ಸನ್ಮಾನ ಮಾಡಿ ಏನೋ ರಾಜಕೀಯ ಪ್ರೇರಿತವಾಗಿ ಅದು ಮಾಡಿದ್ದಾರೆ. ಹಂಗಾಗಿ ಶಿಷ್ಟಾಚಾರನ ಉಲ್ಲಂಘನೆ ಮಾಡಿದ್ದಾರೆ. ಸನ್ಮಾನ್ಯ ನಮ್ಮ ಶಾಸಕರು ವಿಶ್ವನಾಥ್ ಅವರು ಅದನ್ನು ಅದಕ್ಕೆಲ್ಲ ಪತ್ರಗಳನ್ನು ಬೆಂಗಳೂರು ಡೈರಿ ಎಮ್ ಡಿ ಅವರಿಗೆ, ಯಲಹಂಕ ಶಿಬಿರ ಕಚೇರಿಯ DM ಅವರಿಗೆ ಎಲ್ರಿಗೂ ಪತ್ರವನ್ನು
ಬರೆದಿದ್ದಾರೆ, ಆ ಪತ್ರವನ್ನು ತಮಗೆ ಕೊಟ್ಟಿದ್ದೀವಿ. ಯಾವುದೇ ಒಂದು ಡೈರಿ ಸಂಬಂಧಪಟ್ಟಂಗೆ, ಹೈನುಗಾರಿಕೆ ಸಂಬಂಧಪಟ್ಟಂಗೆ, ರೈತರು ಸಂಬಂಧಪಟ್ಟಂಗೆ ಒಂದೇ ಒಂದು ಕಾರ್ಯಕ್ರಮ ಮಾಡಿಲ್ಲ. ಈಗ ನಾಳೆ ಮಾರ್ಚ್ ಏಪ್ರಿಲ್ಗೆ ಬೆಂಗಳೂರು ಡೈರಿ ಚುನಾವಣೆ ಬರುತ್ತೆ ಅಂತೇಳಿ ಗಿಮಿಕ್ ಮಾಡಕ್ ಹೊರಟಿದ್ದಾರೆ. ಈ ಗಿಮಿಕ್ ಎಲ್ಲ ನಮ್ಮ ಉತ್ತರ ತಾಲೂಕು ರೈತರು ಬುದ್ಧಿವಂತರು, ಈ ಗಿಮಿಕ್ ಎಲ್ಲ ನಡೆಯೋದಿಲ್ಲ. ಕೇಶವಮೂರ್ತಿ ಅವರೇ, ಮುಂದಿನ ದಿನಗಳಲ್ಲಿ ತೀವ್ರವಾದಂತಹ ಹೋರಾಟವನ್ನ ನಾವು, ಪ್ರತಿಭಟನೆಯನ್ನ ನಾವು ಎಲ್ಲ ರಾಜಕುಂಟೆನಲ್ಲಿ ಮಾಡ್ತೀವಿ. ಅವತ್ತು ರದ್ದಾಗಿತ್ತು ಕಾರ್ಯಕ್ರಮ ದಿವಸನೇ ಅವರು ಬರ್ತಡೆ ಮಾಡಿದ್ದಾರೆ.